ನನಗೆ ಬದುಕಬೇಕೋ ಸಾಯಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಮಾಧ್ಯಮದವ್ರಿಗೆ ನಾನು ಒಂದು ಹೇಳ್ತೀನಿ, ಏನೇ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕರೂ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೀವು ಪರಿಗಣಿಸಿ ಆಮೇಲೆ ಈಚೆ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇನು 2ನೇ ತಾರೀಕು ನಮ್ಮ ಸಿಡಿ ನಮ್ಮದು ಸಿಡಿ ರಿಲೀಸ್ ಆಗುತ್ತೆ. ಆದ ದಿನ ನನಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾಕಪ್ಪ ಯಾರು ಇದನ್ನು ಮಾಡಿದ್ದು ಅಂತ ಒಂದು ಇದು ಐಡಿಯಾ ಕೂಡ ಇರಲಿಲ್ಲ. ನಾನು ಭಯ ಭಯದಲ್ಲಿ ನಾನು ಮಾಧ್ಯಮದಲ್ಲೆಲ್ಲ ಬರ್ತಿತ್ತಲ್ಲ, ಆ ಒಂದೇ ಒಂದು ಕಾರಣದಿಂದ ನಾನೇನು ಮಾಡಿದೆ, ನನಗೆ ಮಾಧ್ಯಮದಲ್ಲಿ ಗೊತ್ತಿದ್ದಿದ್ದು ನರೇಶ್ ಅನ್ನೋರು. ನಾನು ನರೇಶ್ ನನಗೆ ಫೋನ್ ಮಾಡಿದೆ, ಮಾಡಿಬಿಟ್ಟು ಅಣ್ಣ ಹಿಂಗೆಲ್ಲ ಬರ್ತಾ ಇದೆ, ಏನನ್ನ ಇದೆಲ್ಲ, ನಾನು ನಿಮ್ಗೆ ಮುಂಚೆನೇ ಹೇಳಿದೆ ನೀವು ನ್ಯಾಯ ಕೊಡಿಸ್ತೀನಿ ಅಂದಿದ್ರಿ, ನೋಡಿ ಇವಾಗೆಲ್ಲ ಹಿಂಗಾಗ್ಬಿಡ್ತು, ನಾನೇನು ಮಾಡಲಿ ಅಣ್ಣ ಇವಾಗ ಅಂತಂದರು ಅಂತ ನಾನು ಅಂದೆ. ಅದಕ್ಕೆ ಅಣ್ಣ ಅಂತಂದರು ತಲೆ ಕೆಡಿಸ್ಕೊಳ್ಬೇಡ, ನಾನು ತುಂಬ ಚಿಕ್ಕವನು ಈ ವಿಷಯದಲ್ಲಿ, ಇದೆಲ್ಲ ತುಂಬ ಪೊಲಿಟಿಕಲ್ ಸಪೋರ್ಟ್ ಬೇಕಾಗುತ್ತೆ ಇದಕ್ಕೆ, ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಲೀಡರ್ಸ್ ಹತ್ರ ಮಾತಾಡೋಣ, ಸಿದ್ದರಾಮಯ್ಯನವ್ರ ಹತ್ರ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ಬರ ಹತ್ರನೂ ಮಾತಾಡೋಣ, ನಿನಗೆ ನ್ಯಾಯ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಬೇಡ ನೀನು ಅಂತ ನನಗೆ ಅವರು ಧೈರ್ಯ ಹೇಳಿದ್ರು. ಅದಕ್ಕೆ ನಾನು ಸರಿ ಅಣ್ಣ ಇವಾಗ ಏನು ಮಾಡಲಿ ನಾನು ಅಂತ ಕೇಳಿದೆ. ನೀನು ಎಲ್ಲಿದ್ಯಾ ಹೇಳು, ನಾನು ಅಲ್ಲಿ ಪಿಕ್ ಮಾಡ್ತೀನಿ ನಿನ್ನನ್ನು, ನನಗಿರೋ ಕಾಂಟ್ಯಾಕ್ಟ್ಸ್ನ ಬಳಸ್ಕೊಂಡು ನಾನು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಣ್ಣ ಹೇಳಿದ್ರು. ನಾನು ಇರೋ ಪ್ಲೇಸ್ ಹೇಳಿದೆ, ಅಣ್ಣ ಅಲ್ಲಿಗೆ ಬಂದರು, ಬಂದುಬಿಟ್ಟು ಅವ್ರು ಹೇಳ್ತಾರೆ ನನಗೆ, ನಾವು ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವ್ರ ಮನೆ ಹತ್ರ ಹೋಗೋಣ ಅಂತ ಅಂದರು. ಅದಕ್ಕೆ ನಾನು ಅವಾಗ ನಮ್ಮ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು, ನಾನು ನಮ್ಮ ಮಮ್ಮಿಗೆ ಫೋನ್ ಮಾಡಿದೆ. ನಮ್ಮ ಮನೇಲೆಲ್ಲ ಯಾವ ಲೆವೆಲ್ ಹೆದರ್ಕೊಂಡಿದ್ರು ಅಂದರೆ ನಮ್ಮ ಅಪ್ಪ ಅಮ್ಮ ಹತ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೆ ನನ್ನ ಹತ್ರ. ಸೊ ನಾನು ನಮ್ಮ ಮಮ್ಮಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಮಮ್ಮಿ ಹಾಗೆಲ್ಲ ಏನೂ ಇಲ್ಲ, ತಲೆ ಕೆಡಿಸ್ಕೊಳ್ಬೇಡ, ನಾನೇನು ಮಾಡಿಲ್ಲ ಅಂತ ತುಂಬಾ ಕನ್ವಿನ್ಸ್ ಮಾಡಿದೆ. ಅವ್ರು ಅಳೋದು ನೋಡಿಬಿಟ್ಟು ನನಗೆ ಭಯ ಆಗ್ತಾ ಇತ್ತು, ಅವ್ರು ಏನಾದ್ರು ಮಾಡ್ಕೊಂಡು ಬಿಡ್ತಾರೆ ಜೀವಕ್ಕೆ ಅಂತ. ಅದಕ್ಕೆ ನಾನು ಅವರಿಗೆ ತುಂಬಾ ಕನ್ವಿನ್ಸ್ ಮಾಡಿ ಇನ್ನು ನಾನು ಇವಾಗ ಡಿ ಕೆ ಶಿವಕುಮಾರ್ ಮನೆ ಹತ್ರ ಹೋಗ್ತಾ ಇದ್ದೀನಿ, ಮಮ್ಮಿ ನಾನು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬರ್ತೀನಿ, ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ನಾನು ಹೇಳಿದೆ. ಅವತ್ತು ನಾವು ಹೋದ್ವಿ, ಅಲ್ಲೇ ಅವರು ನಮಗೆ ಸಿಗಲಿಲ್ಲ, ಅಷ್ಟೊತ್ತರಲ್ಲಿ ಏನೇನೋ ಆಗಿಬಿಟ್ಟಿತ್ತು, ನಾನು ಅಲ್ಲಿಂದ ಹೊರಡಬೇಕಾಯಿತು. ಆಮೇಲೆ ನನಗಿವಾಗ ಅನ್ನಿಸ್ತಾ ಇದೆ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ, ಆಡಿಯೋ ಕ್ಲಿಪ್ಪು ಎಲ್ಲಿಂದ ಅವರಿಗೆ ಸಿಕ್ತು ಅಂತ ನನಗೆ ಗೊತ್ತಿಲ್ಲ. ಈ ಆಡಿಯೋ ಕ್ಲಿಪ್ಪು ಈಚೆ ಬಂದಿರೋದು ನೋಡ್ತಾ ಇದ್ದರೆ ನಮ್ಮ ಅಪ್ಪ ಅಮ್ಮನಿಗೆ ಒಂದು 1% ಸೇಫ್ಟಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಸೇಫಾಗೇ ಇದ್ದೀನಿ, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ. ನಾನು ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ನಾನು SIT ಅವರಿಗೆ ಇಷ್ಟೇ ಕೇಳ್ಕೊಳ್ಳೋದು, ಏನಪ್ಪ ಅಂತಂದರೆ ನೀವು ಹೇಳ್ತಾನೆ ಇದ್ರೆ ನಾವು ರಕ್ಷಣೆ ಕೊಡ್ತೀವಿ, ರಕ್ಷಣೆ ಕೊಡ್ತೀವಿ ಅಂತ. ಸರಿ ಸರ್, ರಕ್ಷಣೆ ಕೊಡ್ತಾನೆ ಇದ್ದೀರಾ, ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ರಕ್ಷಣೆ ಕೊಡಬೇಡಿ, ಅವ್ರು ಎಲ್ಲಿದ್ದಾರೋ ಅವ್ರನ್ನ ಬೆಂಗಳೂರಿಗೆ ಕರೆ ತನ್ನಿ. ನಾನು ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಅಜ್ಜಿ ನನ್ನ ಇಬ್ಬರು ತಮ್ಮಂದ್ರಿಗೂ ನಾನು ಇಷ್ಟೇ ಕೇಳ್ಕೊಳ್ಳೋದು, ಅವ್ರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲೇ ಇರಲಿ ಬಂದುಬಿಟ್ಟು ಬೆಂಗಳೂರಲ್ಲಿ ಇರಕ್ಕೆ ಹೇಳು ಅಂತ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಇಷ್ಟು SIT ಅವ್ರಿಗೆ ಕೇಳ್ಕೊತೀನಿ. ನನಗೆ ಈ 24 ದಿನದಿಂದ ಎಷ್ಟು ಟಾರ್ಚರ್ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು, ನಾನು ಏನೋ ಒಂದು ಏನೋ ಒಂದು ಆಗುತ್ತೆ, ಅದು ಇನ್ನೇನೋ ಒಂದು ರಿವರ್ಸ್ ಥರನೇ ನಮಗೆ ಇವಾಗ ಆಗ್ತಾ ಇರೋದು. ನನಗೆ ಏನು ಮಾಡಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ನನಗೆ ಆ 24 ದಿನದಿಂದ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ, ಏನೇನು ಆಗ್ತಾ ಇದೆ, ನನ್ನ ಮಾನ ಮರ್ಯಾದೆ ಹೋಗಿದೆ, ನನ್ನೊಂದು ಸಂತ್ರಸ್ತೆ ಆಗಿರೋದ್ರಿಂದ ನೀವು ನನಗೆ ನ್ಯಾಯ ಕೊಡಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೆಲ್ಲ ಬಿಟ್ಟು ಏನೇನೋ ಇಲ್ಲದೆ ಇರೋದೆಲ್ಲ ನೀವು ಹೇಳ್ತಾ ಇದ್ದೀರಾ, ನನಗೆ ಏನು ಮಾಡಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ನನಗೆ ಏನಂತಂದರೆ ಜಾರಕಿಹೊಳಿ ಅವರು ಹೇಳ್ತಾರೆ, ನಾನು ಒಂದಿನದಲ್ಲೇ ಸರ್ಕಾರ ಬೀಳಿಸ್ಬಲ್ಲೆ, ಇದೇನು ನನ್ನ ಹತ್ರ ನಾನು ದುಡ್ಡು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ಎಲ್ಲರೂ ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಎಷ್ಟೇ ದುಡ್ಡಿದ್ರೂ ಪರವಾಗಿಲ್ಲ ಅಂದರೆ ಏನಿದ್ರ ಮೀನಿಂಗು, ನೀವೇ ಜನಗಳೇ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ ಅವ್ರು. ನಾಳೆ ನಮ್ಮ ಅಪ್ಪ ಅಮ್ಮನ ತಲೆ ತೆಗಿಬೋದು, ಇಲ್ಲ ನನ್ನನ್ನೇ ಸಾಯಿಸ್ಬೋದು, ಏನು ಬೇಕಿದ್ರೂ ಆಗ್ಬೋದು, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಾನು ಇಷ್ಟೇ ಹೇಳೋದು, ಎಲ್ಲೇ ನಮ್ಮ ಅಪ್ಪ ಅಮ್ಮ ಇರಲಿ ಅವ್ರನ್ನ ಕರ್ಕೊಂಡು ಬಂದು SIT ಅವರು ಬೆಂಗಳೂರಲ್ಲೇ ಇರಿಸ್ಬೇಕು. ನಾನೇನಾದರೂ ಹೇಳಿಕೆ ಕೊಡಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ನನ್ನಿಬ್ಬರು ತಮ್ಮಂದರು ನಮ್ಮ ಅಜ್ಜಿ ನನ್ನ ಕಣ್ಣು ಮುಂದೆ ಇರಬೇಕು. ನಾನು ಹೇಳಿಕೆ ಕೊಡಬೇಕಾದ್ರೆ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಅವ್ರಿಗೆ ಒಂಚೂರು ಸೇಫ್ಟಿ ಇಲ್ಲ ಅಂತ. ನನಗೆ ಇವ್ರು ಕೊಡ್ತಾರೆ ಟಾರ್ಚರ್ಗೆ ಬದುಕಬೇಕಾ ಸಾಯ್ಬೇಕಾ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಏನಾದರೂ ಮಾಡ್ಕೊಂಡು ಸತ್ಬಿಟ್ಟು ಈ ರಮೇಶ್ ಜಾರಕಿಹೊಳಿಯವ್ರ ಹೆಸರು ಬರೆದಿಟ್ಟೆ ನಾನು ಸತ್ತೋಗ್ಬಿಡ್ಬೇಕು ಅಂತ ನನಗೆ ಅಷ್ಟು ಆ ಲೆವೆಲ್ ಟಾರ್ಚರ್ ಆಗ್ತಾ ಇದೆ. ಎಲ್ಲ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ನ್ಯಾಯ ಕೊಡಿಸಿ.